हेलो फ्रेंड्स, वेलकम बैक टू मई चानल। एलू हेगीर होप एलू चेनर अंत अंदी नानू कूड़ा अस्े तुम चेनी फ्रेंड्स। इवती व्लॉग कूड़ा स्टार्टी आलरे 7:30 आगे इवग व्लॉग्न स्टार्टी। इवतु संक्रांति हब्ब, सो संक्रांति हब्बद आर्थिक शुभाशयू। इवतु गेणसु कडलेकाय स्पेशलु याके मेन इंपॉर्टेंट है। सो ये ऐनेनु अदेद्रे अद सो अदक्कोस्कर इवत्तु बंदु बरी गेणसु कडलेकाई मत्ते इदक्किद बेळे सांबारु नैट बंदु इदक्किद बेळेन इस्कि इट्टिद्वि। सो रेडी माडि इट्टिद्वि, इवाग सार माडबेकु। फस्ट इल्लि कडलेकाई बेयोदक्के इट्बिड्तीनि। कडलेकाई स्वल्प अदरल्लि अवरेकाई हाकि इड्ता इद्दीनि ओले मेले, स्वल्प उप्पु हाकि इट्रे अदु बेयिकोळ्ळुत्ते। इवत्तु मार्निंगे पापन कर्कोंडु होगिद्दारे नम्म अम्म मनेगे। सो अदरिंद ननगे स्वल्प फ्री, ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ತೀನಿ। ನಮ್ಮ ಪಾಪು ಬರೋಷ್ಟರಲ್ಲಿ ನಾನು ಕೆಲಸ ಮುಗಿಸ್ಕೊಂಡ್ಬೇಕು, ನಂದೇ ಏನೇನು ಕೆಲಸ ಇದೆ ಎಲ್ಲ। ಪಾಪುಗೆ ಬಂದು ಅವರೇ ಸ್ನಾನ ಮಾಡಿಸಿ ರೆಡಿ ಮಾಡ್ತೀನಿ ಅಂತ ಹೇಳಿದ್ದಾರೆ। ಬಟ್ಟೆ ಕೂಡ ಅಲ್ಲೇ ಇದಾವೆ, ಹೊಸ ಬಟ್ಟೆ ತಗೊಂಡಿರೋದು। ಇವತ್ತು ಅಡಿಗೆ ಕೂಡ ಸಿಂಪಲ್ ಆಗಿರೋದ್ರಿಂದ ಬೇಗ ಬೇಗ ಮಾಡಿದೆ। ಸೋ ಅಡಿಗೆ ಎಲ್ಲ ಆಯ್ತು, ಇವಾಗ ದೀಪ ಹಚ್ಚಿ ದೇವರಿಗೆ ಪೂಜೆ ಮಾಡಣ ಅಂತ ಬಂದೆ। ಇದೆಲ್ಲ ಆದಮೇಲೆ ನೆಕ್ಸ್ಟ್ ದೇವಸ್ಥಾನದ ಹತ್ರ ಹೊರಡಬೇಕು। ನಮ್ಮೂರಲ್ಲಿ ಜಾತ್ರೆ ತರ ಮಾಡ್ತಾರೆ, ನಮ್ಮೂರ ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ ಮಧ್ಯದಲ್ಲಿ, ನಮ್ಮೂರ ಮಧ್ಯದಲ್ಲಿ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಹಾಗೆ ದೇವರನ್ನ ನೋಡಿಕೊಂಡು ಬರಣ ಅಂತ। ಈಶ್ವರನ ದೇವಸ್ಥಾನ ತುಂಬ ಚೆನ್ನಾಗಿದೆ, ಆಲ್ರೆಡಿ ಬಿಫೋರ್ ವ್ಲಾಗ್ ಅಲ್ಲೇ ನಾನು ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಅದು ದೇವಸ್ಥಾನ। ಯಾವ ವ್ಲಾಗ್ ಅಲ್ಲಿ ಅಂದ್ರೆ ದೀಪಾವಳಿ ಹಬ್ಬದ ವ್ಲಾಗ್ ಅನ್ಸುತ್ತೆ, ಆ ವ್ಲಾಗ್ ಅಲ್ಲಿ ನಾನು ಶೇರ್ ಮಾಡಿದ್ದೀನಿ। ಬೇಕಂದ್ರೆ ಇದೇ ವಿಡಿಯೋದಲ್ಲಿ ಐ ಕಾರ್ಡ್ ಹಾಕ್ತೀನಿ ನೋಡಿ। ತುಂಬ ಚೆನ್ನಾಗಿದೆ ದೇವಸ್ಥಾನ, ಅಲ್ಲಿ ತುಂಬ ಪ್ರಶಾಂತವಾಗಿದೆ। ಆ ದೇವಸ್ಥಾನದ ಹತ್ರ ಹೋಗಿ ಬರೋದು ಅಂತ ಪಾಪನ ಕರ್ಕೊಂಡು ಅಷ್ಟೇ, ಮತ್ತೆಲ್ಲೂ ಹೊರಗಡೆ ಹೋಗೋದು ಅಂತ ಪ್ಲಾನ್ ಇಲ್ಲ ಇವತ್ತು। ಗೆಣಸು ಕಡಲೆಕಾಯಿ ತಿನ್ಕೊಂಡು ಮನೆಯಲ್ಲೇ ರಿಲ್ಯಾಕ್ಸ್ ಮಾಡೋದು ಇವತ್ತೊಂದು ದಿನ ನಮಗೆ ಅಂತ ಎತ್ತಿಟ್ಟಿದ್ದೀವಿ। ಏಕೆಂದರೆ ಹಬ್ಬದ ದಿನ ಆದರೂ ನೀಟಾಗಿ ಮನೆಯಲ್ಲಿ ಇರಬೇಕು, ಮತ್ತು ಫ್ಯಾಮಿಲಿ ಜೊತೆ ಬೆರೀಬೇಕು। ನಮ್ಮ ಹಸ್ಬೆಂಡ್ ಕೂಡ ರಜೆ ಇರೋದ್ರಿಂದ ಸೊ ಮನೆಯಲ್ಲೇ ಇರ್ತೀವಿ, ಆದಷ್ಟು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ। ಯಾಕೆ ಅಂದರೆ ಇದೊಂದು ರೀಸನ್ ಅಂತಲೇ ತಿಳ್ಕೊಬೋದು ನಾವು, ಹಬ್ಬದಲ್ಲಿ ರಜೆಗಳಿರುತ್ತೆ ಮನೆಯಲ್ಲಿ, ಕೆಲಸಕ್ಕೆ ಯಾರಾದರೂ ಹೋಗೋರಿದ್ರೆ। ಸೊ ಅವ್ರ ಜೊತೆ ಕೂಡ ನಾವು ಮನೆಯಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು। ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್। ಟೈಮ್ ಬಂದು 5:30 ಆಗಿದೆ, ಸೊ ಇವಾಗ ಬಂದ್ವಿ ದೇವಸ್ಥಾನದ ಹತ್ರ ಹೋಗಿದ್ವಿ। ನಾನು ಅಲ್ಲಿ ವ್ಲಾಗ್ ಮಾಡಲಿಲ್ಲ, ಯಾಕೆಂದರೆ ಬಿಫೋರ್ ನಾನು ಅಲ್ಲಿ ವ್ಲಾಗ್ ಮಾಡಿದ್ದೆ ಯಾವಾಗ ಅಂದರೆ ದೀಪಾವಳಿ ಟೈಮಲ್ಲಿ। ಸೊ ಅದಕ್ಕೋಸ್ಕರ ಅಲ್ಲಿ ಮತ್ತೆ ರಿಪೀಟ್ ಆಗುತ್ತೆ ಅಂತ ಅಲ್ಲಿ ವ್ಲಾಗ್ ಮಾಡಲಿಲ್ಲ, ಸಿಂಪಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು। ಸೊ ಶಿವನ ದೇವಸ್ಥಾನ ಅದು, ಆಲ್ರೆಡಿ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಬಿಫೋರು, ಐ ಕಾರ್ಡ್ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ ಆ ದೇವಸ್ಥಾನ। ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿದ್ವಿ ಹಬ್ಬದಲ್ಲಿ, ಈ ಹಬ್ಬದಲ್ಲಿ ಇಂಪಾರ್ಟೆಂಟ್ ಅಲ್ಲಿ ಅಂದರೆ ನಮ್ಮೂರಲ್ಲಿ ಎಲ್ಲ ಅಲ್ಲಿ ಹೋಗ್ತಾರೆ, ಅಲ್ಲಿ ಜಾತ್ರೆ ಥರ ನಡೆಯುತ್ತೆ। ಸೊ ಅದಕ್ಕೋಸ್ಕರ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡ್ಬಂದ್ವಿ। ಸಿಂಪಲ್ಲಾಗಿ ಬ್ಯಾಂಗಲ್ಸ್ ತೊಗೊಂಡ್ಬಂದೆ, ಇನ್ನೇನು ತೊಗೊಳೋದಕ್ಕೆ ಹೋಗಲಿಲ್ಲ ಜಾಸ್ತಿ, ಯಾಕೆಂದರೆ ಸುಮ್ಮನೆ ತೊಗೊಂಡು ಇಟ್ಕೊಳ್ಳೋದೇ ಆಗುತ್ತೆ, ನಾನು ಅಷ್ಟಾಗಿ ಎಲ್ಲೂ ಹೊರಗಡೆ ಹೋಗೋದಿಲ್ಲ, ಸೊ ಹಾಕೊಳ್ಳೋದೇ ಇಲ್ಲ, ಎಷ್ಟೋ ತಿಂಗ್ಸ್ ಹಂಗೆ ಇದ್ದಾವೆ ನನ್ನ ಹತ್ರ, ಸೊ ಅದನ್ನು ಟಚ್ ಕೂಡ ಮಾಡಿಲ್ಲ। ಅದಕ್ಕೋಸ್ಕರ ಎರಡು ಜೊತೆ ಬ್ಯಾಂಗಲ್ ತೊಗೊಂಬಂದೆ, ಒಂದು ಜೊತೆ ಇಯರಿಂಗ್ಸು। ಇಯರಿಂಗ್ಸು ಸಿಂಪಲ್ಲಾಗಿ ಎಥ್ನಿಕ್ ವೇರ್ಗೆ ಚೆನ್ನಾಗಿರುತ್ತೆ, ಏನಾದರೂ ಎಥ್ನಿಕ್ ಡ್ರೆಸ್ ಹಾಕ್ಕೊಂಡ್ರೆ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ। ನೆಕ್ಸ್ಟ್ ಬಂದು ಇದು ಬ್ಯಾಂಗಲ್ಸು, ಇದು ಸೇಮ್ ಎಥ್ನಿಕ್ಸ್ ವೇರ್ಗೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ, ಇದು ಇದರಲ್ಲಿ ಆಪೋಸಿಟ್ ಕಲರ್ ಒಂದು ಈ ಕಲರ್ ಒಂದು ತೊಗೊಂಡೆ, ನೋಡಿದ ತಕ್ಷಣ ಇಷ್ಟ ಆಯಿತು ಅದಕ್ಕೋಸ್ಕರ ಇಷ್ಟನ್ನು ತೊಗೊಂಡೆ। ಸೊ
ಇಷ್ಟು ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನು ಕೂಡ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನಾನಿನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.